ಸತಿಪತಿ ಖುಷಿ ಖುಷಿಯಾಗಿದ್ರೆ ಆ ಸಂಬಂಧಕ್ಕೊಂದು ಅರ್ಥವಿರುತ್ತದೆ. ಜಗಳ ಕೋಪವೆಲ್ಲ ಸಂಬಂಧವೆಂದ ಮೇಲೆ ಬರುವುದು ಸಾಮಾನ್ಯ. ಆದ್ರೆ ಅದೇ ಜಗಳ ತಾರಕಕ್ಕೆ ಇರಬಾರದು. ಹಾಗಾದ್ರೆ ಪತಿ ಪತ್ನಿಯ ಸಂಬಂಧ ಹಾಳಾಗಬಾರದು ಅಂದ್ರೆ ಗಂಡಸರು ಯಾವ ತಪ್ಪು ಮಾಡಬಾರದು ಅನ್ನೋ ಬಗ್ಗೆ ಚಾಣಕ್ಯರು ಹೇಳಿದ್ದಾರೆ. ಆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳಿಯೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಎಲ್ಲಕ್ಕಿಂತ ಮೊದಲನೆಯದಾಗಿ ಪತಿ ಎಲ್ಲ ವಿಷಯಕ್ಕೂ ಪತ್ನಿಯ ಜೊತೆ ಸಿಟ್ಟಿನಿಂದ ಮಾತನಾಡುವುದು, 24 ತಾಸು ಕೋಪ ಮಾಡಿಕೊಂಡಿರುವುದು, ಆಕೆಯ ಮನಸ್ಸಿಗೆ ಬೇಸರವಾಗುವಂತೆ ಹೀಯಾಳಿಸಿ ಮಾತನಾಡುವುದು ಇತ್ಯಾದಿ ಕೆಲಸವನ್ನು ಮಾಡಬಾರದು. ಹೀಗೆ ಮಾಡಿದಾಗ ಪತಿಯ ಮೇಲಿನ ಪ್ರೀತಿಯ ಜೊತೆಗೆ ಮರ್ಯಾದೆ ಕೂಡ ಕಡಿಮೆಯಾಗುತ್ತದೆ. ಕಾಳಜಿ ತೋರದೆ ಬರೀ ಬೈಯುವ ಸಿಡುಕುವ ಪತಿಯನ್ನು ಯಾವ ಪತ್ನಿಯೂ ಇಷ್ಟಪಡುವುದಿಲ್ಲ. ಇದೇ ಸಮಯಕ್ಕೆ ಆಕೆಗೆ ಯಾರಾದರೂ ಕಾಳಜಿ ತೋರಿಸುವ ಗಂಡಸಿನ ಪರಿಚಯವಾದರೆ ಆಕೆ ಅವನೆಡೆಗೆ ಆಕರ್ಷಿತಳಾಗಬಹುದು. ಆದ್ದರಿಂದ ಪತ್ನಿಯನ್ನ ಕಾಳಜಿ ಪ್ರೀತಿಯಿಂದ ನೋಡಿಕೊಳ್ಳಿ. ಹಾಗಂತ ಅತಿ ಪ್ರೀತಿ ಮತ್ತು ಅತಿ ಕಾಳಜಿಯು ಉತ್ತಮವಲ್ಲ. ಇದನ್ನ ಆಕೆ ಹಿಂಸೆಯಾಗಿ ತೆಗೆದುಕೊಳ್ಳಬಹುದು. ಎರಡನೆಯದಾಗಿ ನಪುಂಸಕ ಪತಿ. ಯಾವ ಗಂಡಸು ಪತ್ನಿಗೆ ದೈಹಿಕ ಸುಖ ಕೊಡಲು ಯೋಗ್ಯನಿರುವುದಿಲ್ಲವೋ ಅಂಥ ಪತಿಯ ಬಗ್ಗೆ ಪತ್ನಿಗೆಂದು ಪ್ರೀತಿ ಬರುವುದಿಲ್ಲ ಎಂದು ಚಾಣಕ್ಯರು ಹೇಳುತ್ತಾರೆ. ಈ ಕಾರಣಕ್ಕೆ ಹಲವು ಹೆಣ್ಣು ಮಕ್ಕಳು ಪರ ಪುರುಷರ ಜೊತೆ ಹೋಗಿರುವ ಸುಮಾರು ಕೇಸ್ಗಳನ್ನ ನಾವು ನೀವು ಕಂಡಿದ್ದೇವೆ, ಕಾಣುತ್ತಿದ್ದೇವೆ. ಹಾಗಾಗಿ ಪ್ರೀತಿ ಕಾಳಜಿ ಜೊತೆಗೆ ದೈಹಿಕ ಸುಖ ನೀಡುವುದು ಕೂಡ ಮುಖ್ಯವಾಗಿದೆ. ಹಾಗಂತ ಪ್ರತಿದಿನ ಆಕೆಗೆ ದೈಹಿಕ ಸುಖದ ನೆಪದಲ್ಲಿ ದೈಹಿಕ ಹಿಂಸೆ ನೀಡಿದರೆ ಅದನ್ನು ಕೂಡ ಅವಳು ಸಹಿಸುವುದಿಲ್ಲ. ಮೂರನೆಯದಾಗಿ ದುಡಿಮೆ. ಪ್ರೀತಿ ಕಾಳಜಿ ದೈಹಿಕ ಸುಖದಿಂದ ಹೊಟ್ಟೆ ತುಂಬುವುದಿಲ್ಲ ಅಲ್ಲವೇ? ಜೀವನ ನಡೆಸಲು ದುಡಿಮೆಯೂ ಮುಖ್ಯ ಅನ್ನುತ್ತಾರೆ ಚಾಣಕ್ಯರು. ಪತ್ನಿಯಾದವಳಿಗೆ ಊಟ ಬಟ್ಟೆ ಮತ್ತು ಪ್ರೀತಿಯಲ್ಲಿ ಏನನ್ನೂ ಕಡಿಮೆ ಮಾಡಬಾರದು. ಈ ಮೂರರಲ್ಲಿ ಒಂದು ಕಡಿಮೆಯಾದರೂ ಆಕೆಯ ಮನಸ್ಸಿಗೆ ನೆಮ್ಮದಿ ಅನ್ನುವುದು ಇರೋದಿಲ್ಲ. ಹಾಗಾಗಿ ದುಡಿಮೆಯು ಕೂಡ ಮುಖ್ಯವಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.